ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಹೇಗೆ ಹೊಲಿಯೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. 38 ಇಂಚಿನ ಬ್ಲೌಸ್ ಆಗಿರುತ್ತೆ. 38 ಇಂಚಿನ ಬ್ಲೌಸ್ ಬೇಕು ಅಂದರೆ ಪರ್ಫೆಕ್ಟಾಗಿ ಈ ಅಳತೆನಲ್ಲಿ ನೀವೇನಾದರೂ ಕಟ್ ಮಾಡ್ತು ಅಂತಂದರೆ ತುಂಬ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬೋದು. ನಿಮಗೆ ನೆಕ್ಕಲ್ಲಿ ಡೀಪು ಅಥವಾ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳಂಗಿದ್ರೆ ನೀವು ಮಾಡ್ಕೋಬೋದು. ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋವಂಥ ಬ್ಲೌಸು ಪರ್ಫೆಕ್ಟಾಗಿರುವಂಥ ಒಂದು ಸೈಜ್ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದ್ರಿಂದ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈಗ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ಉದ್ದ ತೊಗೊಂಡಿದ್ದೀನಿ 15 ಇಂಚು. ನಿಮಗೆ ಬ್ಲೌಸು 14 ಇಂಚು ಲೆಂತ್ ಬೇಕು ಅಂದರೆ 15 ಇಂಚನ್ನು ತೊಗೋಬೇಕಾಗತ್ತೆ. ಅಥವಾ 15 ಇಂಚು ಉದ್ದ ನಮಗೆ ಬ್ಲೌಸ್ ರೆಡಿ ಬೇಕು ಅಂತಂದರೆ 16 ಇಂಚು ತೊಗೊಳ್ಳಿ. 1 ಇಂಚಷ್ಟು ಜಾಸ್ತಿ ತೊಗೋಬೇಕಾಗತ್ತೆ ಸ್ನೇಹಿತರೆ. ಹಾಗೆಯೇ ಶೋಲ್ಡರ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಮಾರ್ಕ್ ಬಂದು ಇಲ್ಲಿ 5¾ ಇಂಚಿಗೆ ಒಂದು ಶೋಲ್ಡರ್ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 5¼ ಇಂಚಿಗೆ ಮಾಡೋದ್ರಿಂದ ಪರ್ಫೆಕ್ಟಾಗಿ ನಮಗೆ ನೆಕ್ ಬ್ರಾಡಾಗಿ ತುಂಬ ಚೆನ್ನಾಗಿ ಬರುತ್ತೆ. ಶೋಲ್ಡರ್ ಕೂಡ ತುಂಬ ನೀಟಾಗಿ ಕೂರುತ್ತೆ ಅಂತ ಹೇಳ್ಬೋದು. ಹಾಗೆಯೇ 5¼ ಇಂಚಿಗೆ ಒಂದು ಮಾರ್ಕು, 2½ ಇಂಚಿಗೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಬ್ಯಾಕ್ ನೆಕ್ ಡೀಪ್ ಏನಿದೆ ಇದನ್ನು 10 ಇಂಚಷ್ಟು ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 9½ ಅಥವಾ 10ಗಿಂತ ಜಾಸ್ತಿ ಕೂಡ ತೊಗೋಬೋದು. ಬಟ್ ನಾನಿಲ್ಲಿ 10 ಇಂಚನ್ನು ತೊಗೊಂಡಿದ್ದೀನಿ. 10 ಇಂಚಿಟ್ಟು ಹೊಲಿದ್ರೆ ಸಾಕು, ತುಂಬಾ ಬ್ರಾಡಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನಾನಿಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಕಂಕುಳ ಉದ್ದ 6 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ 38 ಇಂಚಿನ ಬ್ಲೌಸ್ ಆಗಿರೋದ್ರಿಂದ 6 ಇಂಚು ತೊಗೊಂಡಿದ್ದೀನಿ. ನೀವೇನಾದರೂ ಸೈಜಲ್ಲಿ ವೇರಿಯೇಷನ್ ಮಾಡ್ಕೋತಾ ಇದ್ದೀವಿ, ಇಲ್ಲ ನಮಗೆ 34, 32 ಅಥವಾ 30 ಇಂಚಿನ ಬ್ಲೌಸ್ ಬೇಕು ಅಂತ ಅಂದಲ್ಲಿ ನೀವು ಇದನ್ನು 5½ ಮಾರ್ಕ್ ಮಾಡಿಕೊಂಡು ಲೈನ್ ಡ್ರಾನ ಮಾಡ್ಕೋಬೋದು. ನಿಮಗೆ ಇಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬ್ಲೌಸನ್ನು ನೀವು ಶೇಪನ್ನು ತೆಗೀರಿ. ನಾನಿಲ್ಲಿ ಬ್ರಾಡ್ ಆಗಿರುವಂಥ ಒಂದು ರೌಂಡ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾನು ರೌಂಡ್ ನೆಕ್ ಆಗಿ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಒಂದು ಕಂಕುಳು ಭಾಗ ಏನಿದೆ ಅಲ್ಲಿ ನಾನು ಒಂದು ಕರು ರೀತಿ ಲೈನನ್ನು ಹಾಕೋತಾ ಇದ್ದೀನಿ. ಅಂದರೆ 1 ಇಂಚ್ ಗ್ಯಾಪನ್ನು ಇಟ್ಕೊಂಡು ಈ ರೀತಿ ರೌಂಡ್ ಮಾರ್ಕನ್ನು ಹಾಕೋಬೇಕಾಗತ್ತೆ. ಈ ಮಾರ್ಕು ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಶೇಪನ್ನು ಚೆನ್ನಾಗಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬೋದು. ನೋಡಿ ಈಗ ಬ್ಯಾಕ್ ಏನಿದೆ ಮಾರ್ಕಿಂಗ್ ರೆಡಿ ಆಗುತ್ತೆ. ನೀವಿಲ್ಲಿ ಬೇಕಂದಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ. ಸಪ್ರೇಟ್ ಮಾಡಿಕೊಂಡು ನೀವು ಕಟ್ ಮಾಡೋದ್ರಿಂದ ತುಂಬಾ ನಿಮಗೂ ಕನ್ಫ್ಯೂಷನ್ ಆಗೋದಿಲ್ಲ, ತುಂಬ ಈಸಿ ಆಗುತ್ತೆ. ನಾನಿಲ್ಲಿ ಸಪ್ರೇಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಕಟ್ ಮಾಡ್ತೀನಿ. ಆದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ಬ್ಯಾಕು ಮತ್ತು ಫ್ರಂಟು ಎರಡು ಈವನ್ ಸೈಜಲ್ಲಿ ನಾವು ಅಂದರೆ ಲೆಂತಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು ಬ್ಯಾಕು ರೆಡಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಒಂದು 3 ಇಂಚಿನ ಗ್ಯಾಪನ್ನು ತೊಗೊಂಡು ನೀವಿಲ್ಲಿ ಒಂದು ಡಾಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ಇಂಚಷ್ಟು ಆಗಲ್ಲ, ಹಾಗೆಯೇ 3 ಇಂಚಷ್ಟು ಉದ್ದದ ಒಂದು ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಒಂದು ಡಾಟನ್ನು ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ಫ್ರಂಟ್ ಪಾರ್ಟ್. ಫ್ರಂಟ್ ಪಾರ್ಟನ್ನು ಹೇಗೆ ಕಟ್ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನೀವೇನು ಬ್ಯಾಕಲ್ಲಿ ಏನು ಶೋಲ್ಡರ್ ವಿಡ್ತ್ ಇಟ್ಟಿದ್ದೀರಾ ಸೇಮ್ ವಿಡ್ತನ ಇಡಬೇಕಾಗತ್ತೆ. 5¼ ಇಂಚಿಗೆ ಒಂದು ಮಾರ್ಕು, ಹಾಗೆಯೇ 2½ ಇಂಚಿಗೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ಹಾಗೆ ನಾನು ಫ್ರಂಟಲ್ಲಿ ಡೀಪನ್ನು 6½ ಇಂಚಷ್ಟು ತೊಗೊಂಡಿದ್ದೀನಿ. ನೀವು ಬೇಕಂದಲ್ಲಿ ಇದನ್ನು ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು. ಆ್ಯಸ್ ಯೂಶ್ವಲ್ ನಾನಿಲ್ಲಿ ಕಂಕುಳ ಭಾಗ ಏನಿದೆ ಅದನ್ನು 6 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಲೈನನ್ನು ಡ್ರಾ ಮಾಡ್ಕೋತಾ ಇದ್ದೀನಿ.
ಅರ್ಧ ಇಂಚಿನ ಗ್ಯಾಪಲ್ಲಿ ಒಂದು ಕರ್ವ್ ಲೈನನ್ನು ಕೂಡ ಡ್ರಾ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಆಗಿರೋದ್ರಿಂದ ಬ್ಯಾಕಲ್ಲಿ ಏನು ಒಂದು ಇಂಚಷ್ಟು ಗ್ಯಾಪಲ್ಲಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಅರ್ಧ ಇಂಚಿಗೆ ಇಟ್ಕೊಂಡಿದ್ದೀನಿ. ಹಾಗೆಯೇ ಫ್ರಂಟಲ್ಲಿ 6.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಬೇಕಂದಲ್ಲಿ 7 ಇಂಚ್ ಕೂಡ ಇಟ್ಕೋಬೋದು, ಅಥವಾ ಕಡಿಮೆ ಗ್ಯಾಪ್ ಬೇಕು ನನಗೆ, ತುಂಬಾ ಮುಂದೆ ಕಡಿಮೆ ಇರಬೇಕು ಡೀಪು ಅಂದರೆ ಕಡಿಮೆ ಕೂಡ ಇಟ್ಕೊಳ್ಳಿ ಸ್ನೇಹಿತರೆ. ನಾನಿಲ್ಲಿ ರೌಂಡ್ ನೆಕ್ಕನ್ನು ಮಾಡ್ಕೋತಾ ಇರೋದ್ರಿಂದ ರೌಂಡ್ ಮಾರ್ಕನ್ನು ಹಾಕೋತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವಿಲ್ಲಿ ನೋಡ್ಬೋದು ನನಗೆ ಇಲ್ಲಿ ಓವರಾಲ್ ಒಂದು 7 ಇಂಚಷ್ಟು ಗ್ಯಾಪು ಉಳಿದಿದೆ. ಹಾಗೆಯೇ ಕೆಳಗಡೆ ಒಂದು ಡಾಟನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಂದು 2 ಇಂಚಷ್ಟು ಅಗಲದ ಒಂದು ಡಾಟನ್ನು ಡ್ರಾ ಮಾಡ್ಕೋತಾ ಇದ್ದೀನಿ. ಸೆಂಟ್ರಲ್ಲಿ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಮತ್ತು ಎರಡೂ ಸೈಡು 1.5 ಇಂಚಷ್ಟು ಗ್ಯಾಪನ್ನು ಬಿಟ್ಕೊಂಡು 3.5 ಉದ್ದದ ಲೆಂತಿನ ಒಂದು ಒಂದು ಡಾಟನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಎಷ್ಟು ಅಗಲವಾಗಿರುವಂಥ ಒಂದು ಡಾಟ್ ಏನಿದೆ ಅದನ್ನು ತಗೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಶೇಪ್ ಅಂತ ಹೇಳ್ಬೋದು. ಆದಷ್ಟು 2 ಇಂಚು ಅಗಲದ ಒಂದು ಡಾಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿಂದ ಒಂದು ಕರ್ವ್ ಲೈನನ್ನು ಹಾಕೋತಾ ಇದ್ದೀನಿ. ನಿಮ್ಮ ಶೋಲ್ಡರ್ ಏನಿದೆ ಆ ಮಧ್ಯಭಾಗಕ್ಕೆ ಈ ಕರ್ವ್ ಲೈನು ಅಟ್ಯಾಚ್ ಆಗೋ ಥರ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಈ ರೀತಿ ನೆಕ್ಸ್ಟ್ ಇಲ್ಲಿ ನೀವು ಬೇಕಂದಲ್ಲಿ ಸೆಂಟ್ರಲ್ ಕೂಡ ಒಂದು ಡಾಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಬೇಡ ಅಂತಂದರೆ ಬೇಡ ಅಂದರೆ ಒಂದೇ ಡಾಟಲ್ಲಿ ನೀವು ಪ್ರಿನ್ಸೆಸ್ ಕಟ್ಟನ್ನು ಹೊಲಿಬೋದು. ಈ ರೀತಿ ಒಂದು ಚಿಕ್ಕ ಡಾಟನ್ನು ಹಿಡಿಯೋದ್ರಿಂದ ಶೇಪು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ. ಬೇಕಂದಲ್ಲಿ ನೀವು ಸೆಂಟ್ರಲ್ ಕೂಡ ಒಂದು ಡಾಟನ್ನು ಇಟ್ಕೊಳ್ಳಿ. ಇಷ್ಟೇ ಸಿಂಪಲ್ ಕಟ್ಟಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಪ್ರಿನ್ಸೆಸ್ ಕಟ್ ಬ್ಲೌಸ್ ಏನಿದೆ ಅದನ್ನು ಒಂದು 10 ನಿಮಿಷದಲ್ಲಿ ನೀವು ಕಟ್ ಮಾಡ್ಕೋಬೋದು. ಬಿಗಿನರ್ಸ್ ಆಗಿದ್ದರೂ ಕೂಡ ನೀವು ಆರಾಮಾಗಿ ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಮಾರ್ಕನ್ನು ಕರೆಕ್ಟಾಗಿ ನೀಟಾಗಿ ಹಾಕಿದ್ವಿ ಅಂದರೆ ಕಟ್ಟಿಂಗ್ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ನಾವು ಲಾಸ್ಟಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಆ ಮಾರ್ಕಿಗೆ ನಾನು ಕಟ್ಟಿಂಗನ್ನು ಮಾಡ್ಕೋತಾ ಇದ್ದೀನಿ. ಸೆಂಟ್ರಲ್ಲಿ ಉಳಿದಿರೋವಂಥದ್ದು ಏನಿದೆ ಅದನ್ನು ಈ ರೀತಿ ಶೇಪ್ ತೆಗೆದು ಅದನ್ನು ನ್ಯಾಚನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀವು ಮಾರ್ಕ್ ಮಾಡೋದ್ರಿಂದ ಯಾವ ಮಾರ್ಕಿಗೆ ಕೂರಿಸ್ಬೇಕು ಅಂತ ಗೊತ್ತಾಗುತ್ತೆ, ಮತ್ತು ಶೇಪ್ ಕೂಡ ನೀಟಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಒಂದು ನ್ಯಾಚನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಅಟ್ಯಾಚನ್ನು ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡಿದಮೇಲೆ ನಿಮಗೆ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ. ಹೀಗೆ ಎರಡೂ ಕಡೆ ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಒಂದು ಶೇಪ್ ಇರುವಂಥ ಬ್ಲೌಸು ನಿಮಗೆ ರೆಡಿಯಾಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಒಂದು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಕೂರುತ್ತೆ ಅಂತ ಹೇಳ್ಬೋದು. ಈ ಅಳತೆಯಲ್ಲಿ ನೀವು 38 ಇಂಚಿನ ಬ್ಲೌಸನ್ನು ನೀವೇನಾದರೂ ಕಟ್ ಮಾಡ್ಕೊತು ಅಂದರೆ ತುಂಬ ಪರ್ಫೆಕ್ಟಾಗಿರುವಂಥ ಬ್ಲೌಸ್ ರೆಡಿಯಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಾನು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಫ್ರಂಟ್ ಪಾರ್ಟು ರೆಡಿ ಆಯಿತು. ಹಾಗೆಯೇ ಬ್ಯಾಕ್ ಪಾರ್ಟ್ ಕೂಡ ಕಟ್ ಮಾಡ್ಕೊಬಿಡೋಣ. ನೀವು ಎಷ್ಟು ನೆಕ್ಕನ್ನು ಬ್ರಾಡ್ ಆಗಿ ತೆಗಿತೀರಾ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕೂರುತ್ತೆ ಬ್ಲೌಸು. ಆದಷ್ಟು ಕೆಳಗಡೆ ನೀವು ಬ್ರಾಡ್ ಆಗಿ ತೆಗಿಬೇಕಾಗುತ್ತೆ. ಈ ರೀತಿ ಕಟ್ ಮಾಡಿದಲ್ಲಿ ನಿಮಗೆ ಪರ್ಫೆಕ್ಟಾಗಿ ಬ್ಯಾಕ್ ಡೀಪ್ ಏನಿದೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ನೀವು ಕಟ್ಟಿಂಗಲ್ಲೇ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.